ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೀಗ ಮುಕ್ತಾಯ ಆಗಿದೆ. ಹಲವಾರು ವಿಚಾರಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಮುಕ್ತಾಯ ಆಗಿದೆ. ಕೇವಲ ಒಂದು ಗಂಟೆಯಲ್ಲೇ ಮುಗಿಯಿತು ಕಾಂಗ್ರೆಸ್ನ ಸಭೆ. ಸಭೆಯಲ್ಲಿ ಪರಿಷತ್ ಅಭ್ಯರ್ಥಿಗಳನ್ನು ಪರಿಚಯಿಸಿದರು ಸಿಎಂ. ನಾಳೆ ನಡೆಯುವ ಪರಿಷತ್ ನಾಮಪತ್ರ ಸಲ್ಲಿಕೆ ಕೈ ಶಾಸಕರು ಆಗಮಿಸುವಂತೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ 13ನೇ ತಾರೀಕಿಗೆ ಚುನಾವಣೆ ನಡೆದರೆ ಮತದಾನ ಮಾಡಲು ಶಾಸಕರು ಆಗಮಿಸಬೇಕಾಗುತ್ತೆ. ಎಲ್ಲರ ಹಾಜರಿ ಕಡ್ಡಾಯವಾಗಿ ಬೇಕಾಗುತ್ತೆ. ಸಭೆಯಲ್ಲಿ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪ್ರಶೋಭ್, ನೋಡ್ತಾ ಇದ್ದೀವಿ ಕೇವಲ ಒಂದೇ ಗಂಟೆಯಲ್ಲಿ ಶಾಸಕಾಂಗ ಸಭೆ ಮುಕ್ತಾಯ ಆಗಿದೆ. ಈ ಸಭೆಯ ಹೈಲೈಟ್ಸ್ ನೋಡೋದಾದ್ರೆ ಶಿಲ್ಪಾ, ಇವತ್ತು ಕೇವಲ ಒಂದು ಫಾರ್ಮಾಲಿಟಿಗೆ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಇದ್ದಂಥದ್ದು ಫಾರ್ಮಾಲಿಟಿಗೆ ಯಾರ್ಯಾರು MLC ಮತ್ತೆ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಿದೆ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ತದನಂತರ ಯಾರಾದರೂ ಹೆಚ್ಚುವರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದಂತಹ ಸಂದರ್ಭದಲ್ಲಿ ಚುನಾವಣೆ ಆಗತ್ತೆ. ಸೊ ಆ ಒಂದು ಚುನಾವಣೆಗೆ ಎಲ್ಲರೂ ಬರಬೇಕಾಗತ್ತೆ. ಆದ್ರೆ ಮೇಲ್ನೋಟಕ್ಕೆ ಯಾರು ಒಂದು ಹೆಚ್ಚುವರಿ ಅಭ್ಯರ್ಥಿಗಳನ್ನ ಘೋಷಣೆನೂ ಮಾಡಿಲ್ಲ. ಸೊ ಅವಿರೋಧವಾಗಿ ಎಲ್ಲರೂ ಸಹ ಆಯ್ಕೆ ಆಗ್ತಾ ಇದ್ದೀರಾ. ಸೊ ಎಲ್ಲರೂ ಜವಾಬ್ದಾರಿಯಿಂದ ವರ್ತನೆ ಮಾಡಿ ಇದು ನಿಮ್ಗೆ ದೊಡ್ಡ ಜವಾಬ್ದಾರಿ ಅಂತ ಹೇಳೋ ಜೊತೆಗೆ ಒಂದಷ್ಟು ಎಕ್ಸಿಟ್ ಪೋಲ್ ಬಗ್ಗೆನೂ ಒಂದಷ್ಟು ಚರ್ಚೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಮುಖ್ಯವಾಗಿ ಏನು ಅಂದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಲ್ಲಿ ಇದ್ದಂತ ಎಲ್ಲಾ ನಾಯಕರಿಗೆ ಮತ್ತೆ ಶಾಸಕರಿಗೆ ಒಂದಷ್ಟು ಸೂಚನೆಗಳು ಕೊಟ್ಟರು. ಯಾರೂ ಕೂಡ ಧೃತಿಗೆಡಬೇಡಿ, ಎಕ್ಸಿಟ್ ಪೋಲ್ ಅಲ್ಲಿ ಬಂದಂತ ಸಂಖ್ಯೆ ಅದು ನೈಜ ರೂಪದಲ್ಲಿ ಅದು ಇರೋದು ತೀರಾ ಕಡಿಮೆ ಇದೆ. ಆಲ್ ಓವರ್ ಇಂಡಿಯಾ ನಾನು ಸುತ್ತಾಡಿದ್ದೀನಿ, ಬಟ್ ಅಲ್ಲಿ ನಮಗೆ ಬಂದಂತ ರಿಪೋರ್ಟೇ ಬೇರೆ ಇದೆ. ಸೊ ಯಾರೂ ಧೃತಿಗೆಡಬೇಡಿ, ಚುನಾವಣೆನ ಚೆನ್ನಾಗೆ ಮಾಡಿದೀವಿ, ಅದೇ ರೀತಿ ಆ ಒಂದು ಸ್ಪಿರಿಟ್ ಅಲ್ಲಿ ಮುಂದುವರ್ಸೋಣ, ಸರ್ಕಾರನು ತುಂಬಾ ಭದ್ರವಾಗಿದೆ ಅಂತ ಒಂದಷ್ಟು ಧೈರ್ಯದ ನುಡಿಗಳನ್ನ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ ಶಿಲ್ಪಾ. ಓಕೆ, ಧನ್ಯವಾದ ಪ್ರಶೋಭ್ ಡೀಟೇಲ್ಸ್ಗಾಗಿ. ಸೊ ಅದ್ಯ ಸತ್ಯಕ್ಕೆ ಒಂದು ಶಾಸಕಾಂಗ ಪಕ್ಷದ ಸಭೆ ಮುಕ್ತಾಯ ಆಗಿದೆ. ಸಭೆಯ ಒಂದು ಹೈಲೈಟ್ಸ್ ಅಂದರೆ ಒಂದು ಕೈ ಶಾಸಕರು ಆಗಮಿಸಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಡೀತಾ ಇರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗಿದೆ ಅಂತ ಹೇಳಲಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.